जीवी टीवी के स्वागत। नानु होसदुर्ग राघु। ನಮ್ಮ ಜೊತೆ ಕೆಲಸ ಮಾಡಿದಂತ ಹಿರಿಯ ನ್ಯಾಯವಾದಿಗಳು ಇರಬಹುದು ಅಥವಾ ಕೆಲವು ಜನ ಇವತ್ತು ನಮ್ಮನ್ನ ಅಗಲು ಹೋಗಿದ್ದಾರೆ। ಅವರ ಸವಿ ನೆನಪುಗಳನ್ನು ನಾವು ಮೆಲುಕಾಗ್ತಾ ಮತ್ತು ಹಿರಿಯ ವಕೀಲರಿಗೆ ಸನ್ಮಾನ ಮಾಡ್ತಾ ಹಾಗೂ ಈ 50 ವರ್ಷಗಳ ಅವಧಿಯಲ್ಲಿ ನಮ್ಮಲ್ಲಿ ಕೆಲಸ ಮಾಡಿದಂತ ಸೇವೆ ಸಲ್ಲಿಸಿದಂತ ನ್ಯಾಯಾಧೀಶರು ಹಾಗೂ ಸರ್ಕಾರಿ ವಕೀಲರುಗಳಿಗೆ ಕರೆದು ಸನ್ಮಾನ ಮಾಡತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿವಿ। ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದಂಥ ಅದು ನಮ್ಮ ಕರ್ನಾಟಕದವರಾದಂಥ ಎಸ್ ಬೋಪಣ್ಣ ಸಾಹೇಬ್ರವರು ಆಗಮಿಸಲಿದ್ದಾರೆ। ಅವರು ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿ ತಮ್ಮ ಅನಿಸಿಕೆಗಳನ್ನು ತಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ। ಇದೀಗ ತಾನೇ ನಮ್ಮ ಕರ್ನಾಟಕ उच्च न्यायालय के मुख्य न्यायमूर्ति आगमन वराले साहेबरू सह यह कार्यक्रम अध्यक्षत वह अदे रीति ऐन 50 वर्ष सवि नेनपिगे नावेनु स्मरण संचिके बिडुगडेवो आ स्मरण संचिकेय बिडुगडेयन्न मान्य कर्नाटक राज्यद मुख्यमंत्री सन्मान्य बसवराज बोम्मई अवरु पुस्तकवन्नु बिडुगडे अदर जोते इन्नु 5 जन न्यायाधीशरु ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂಥ ಸುನಿಲ್ ದತ್ತ ಯಾದವ್ ಸಾಹೇಬರು ಅವರು ನಮ್ಮ ಹಿರಿಯೂರು ತಾಲೂಕಿನವರಾಗಿರೋದ್ರಿಂದ ಅವ್ರನ್ನ ನಮ್ಮ ಸ್ಥಳೀಯರನ್ನ ಕಾರಣಕ್ಕೆ ಸಾಹೇಬ್ರನ್ನು ಸಹ ನಾವು ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾ ಇದ್ದಾರೆ। ಅದೇ ರೀತಿ ಅಶೋಕ್ ಕಿಣಿಗೆಯವರು ಅವರು ಸಹ ಗೌರವಾನ್ವಿತ ನ್ಯಾಯಮೂರ್ತಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯ ಹಾಗೂ ನಮ್ಮ ಚಿತ್ರದುರ್ಗ ಜಿಲ್ಲಾ ಆಡಳಿತಾತ್ಮಕ ನ್ಯಾಯಮೂರ್ತಿಗಳು ಹಾಗೂ ಮತ್ತು ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಂಥ ಶ್ರೀಮತಿ ಜ್ಯೋತಿ ಮುಲಿಮನೆ ಸಾಹೇಬರು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ। ಅದೇ ರೀತಿ ನಮ್ಮ ಹಿರಿಯೂರು ತಾಲೂಕಿನ ಮತ್ತೋರ್ವ ನ್ಯಾಯಮೂರ್ತಿಗಳಾದಂಥ ಗೌರವಾನ್ವಿತ ಶ್ರೀ ಜಿ ಬಸರಾಜ್ ಸಾಹೇಬರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ। ಮತ್ತು ತಮ್ಮೆಲ್ಲರಿಗೂ ಗೊತ್ತಿರೋಂಗೆ ಸ್ಥಳೀಯವಾಗಿ ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ಎಚ್ ಬಿಲ್ಲಪ್ಪ ಸಾಹೇಬರು ವಿಶ್ರಾಂತ ನ್ಯಾಯಮೂರ್ತಿಗಳು ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ। ಅದೇ ರೀತಿ ಜನಪ್ರತಿನಿಧಿಗಳಾದಂಥ ಕೇಂದ್ರ ಮಂತ್ರಿಗಳು ಹಾಗೂ ಮಾಧುಸ್ವಾಮಿಯವರು ಹಾಗೂ PC ಪಾಟೀಲ್ ಅಗ್ರಿಕಲ್ಚರ್ ಮಿನಿಸ್ಟ್ರು ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಹಾಗೂ ನಮ್ಮ ಸ್ಥಳೀಯ ಶಾಸಕರು ಮತ್ತು ಮಾಜಿ ಶಾಸಕರಾದಂಥ ಮಾಜಿ ಮಂತ್ರಿಗಳಾದಂಥ ಶ್ರೀ ಗುಡ್ಡೆಟ್ ಶೇಖರ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರೆ। ಅದೇ ರೀತಿ ನಮ್ಮ ಹೈಕೋರ್ಟಿನ ರಿಜಿಸ್ಟರ್ ಜನರಲ್ ಮುರಳೀಧರ ಪೈಸ ಅವರು ಸಹ ಆಗಮಿಸಲಿದ್ದಾರೆ। ಈ ಕಾರ್ಯಕ್ರಮಕ್ಕೆ ದಯಮಾಡಿ ಹೊಸದುರ್ಗ ತಾಲೂಕಿನ ಚಿತ್ರದುರ್ಗ ಜಿಲ್ಲೆಯ ಇಡೀ ಕರ್ನಾಟಕ ರಾಜ್ಯದಂಥ ಎಲ್ಲ ಸಮಸ್ತ ನಾಗರಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕು ಅಂತ ಈ ಮೂಲಕ ಎಲ್ಲ ಬಂಧುಗಳಲ್ಲಿ ಕಳಕಳಿಯಿಂದ ಜಿವಿ ಟಿವಿ ನಿಮ್ಮ ಧ್ವನಿ ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ।